ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಈಗ ಸದ್ಯ ಏನು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರ ನಗರದ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಜೊತೆಗೆ ಒಂದು ವಿಚಾರವನ್ನ ನಾವು ಗಮನಿಸಬೇಕು, ನಟ ದರ್ಶನ್ ಅವರು ಅರೆಸ್ಟ್ ಅಂತ ಇದ್ದಂಗೆ ಫ್ಯಾನ್ಸ್ ಕೂಡ ಠಾಣೆಯ ಬಳಿ ಜಮಾಯಿಸಿದ್ರು. ಮೊದಲೇನು ಮೈಸೂರಿಗೆ ಹೋಗಿ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧನವನ್ನ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲೂ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಜನ ಜಮಾಯಿಸಿದ್ರು. ಜೊತೆಗೆ ನಿನ್ನೆಯಿಂದ ಕೂಡ ಏನು ಪೊಲೀಸರು ಮಹಜರುಗಳನ್ನ ನಡೆಸ್ತಾ ಇದ್ದಾರೆ, ಜೊತೆಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸ್ಟೇಷನ್ ಬಳಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ ಇರ್ಬೋದು, ಜೊತೆಗೆ ಸ್ಥಳ ಮಹಜರು ನಡೆಯುವಂತಹ ಸ್ಥಳಕ್ಕೂ ಕೂಡ ಸಾಕಷ್ಟು ಫ್ಯಾನ್ಸ್ಗಳು ಬರ್ತಾ ಇದ್ರು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಏನು 13ನೇ ತಾರೀಕು ಇವತ್ತರಿಂದ 17ನೇ ತಾರೀಕುವರೆಗೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಸುತ್ತಮುತ್ತ 144 ಸೆಕ್ಷನ್ ಅನ್ನ ಹಾಕಲಾಗಿದೆ. ಅಂದ್ರೆ ಈ ಒಂದು ಪೊಲೀಸ್ ಠಾಣೆಯ ಸುತ್ತಮುತ್ತ 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಯಾರೂ ಕೂಡ ಗುಂಪುಗೂಡುವಂತಿಲ್ಲ, ಘೋಷಣೆಗಳನ್ನ ಕೂಗುವಂತಿಲ್ಲ, ಜೊತೆಗೆ ಒಟ್ಟಾಗಿ ಕೂಡ ಅಂದ್ರೆ 5ಕ್ಕಿಂತ ಹೆಚ್ಚು ಜನರು ಕೂಡ ಇರುವಂತಿಲ್ಲ. ಹಾಗಾಗಿ ಈ ಒಂದು ಸ್ಟೇಷನ್ ಏನಿದೆ, ಸೊ ಇದರ 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬ್ಯಾರಿಕೇಡ್ಗಳನ್ನ ಕೂಡ ಅಳವಡಿಸಲಾಗಿದೆ. ಯಾಕಂದ್ರೆ ನಾವು ಗಮನಿಸಿರ್ಬೋದು ದರ್ಶನ್ ಅವರು ಅರೆಸ್ಟ್ ಆಗ್ತಾ ಇದ್ದಂತೆ, ಜೊತೆಗೆ ಈ ಒಂದು ಪೊಲೀಸ್ ಅಧಿಕಾರಿಗಳು ಏನು ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಡಿವೋರ್ಸ್ ಈ ರೀತಿಯಾದಂತಹ ಕೆಲಸ ಮಾಡಿಲ್ಲ, ಜೊತೆಗೆ ಅವರು ವೈದ್ಯಕೀಯ ಪರೀಕ್ಷೆಗೆ ತೆರಳುವಂತಹ ಸಂದರ್ಭದಲ್ಲೂ ಕೂಡ ಫ್ಯಾನ್ಸ್ಗಳು ಡಿವೋರ್ಸ್ ಡಿವೋರ್ಸ್ ಅನ್ನುವಂತಹ ಘೋಷಣೆಯನ್ನ ಕೂಗಿದ್ರು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಸ್ಟೇಷನ್ ಕಡೆ ಕೂಡ ಜಮಾಯಿಸ್ತಿದ್ರು. ಜೊತೆಗೆ ನಿನ್ನೆ ಲಘು ಲಾಠಿ ಪ್ರಹಾರವನ್ನ ಕೂಡ ಮಾಡಲಾಗಿತ್ತು. ಸೊ ಅದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರು ಈ ಒಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಏನಿದೆ, ಸೊ ಇದರ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಅನ್ನ ಮಾಡಲಾಗಿದೆ. ಸೊ ಹಾಗಾಗಿ ಇವತ್ತು ಏನು ಈಗ ಏನು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿ 3 ದಿನ ಆಗ್ತಾ ಇದೆ, ಆದ್ರೆ ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಇವತ್ತು 2ನೇ ದಿನ. ಸೊ ಹಾಗಾಗಿ ಇವತ್ತು ಸ್ಟೇಷನ್ ಮುಂಭಾಗಕ್ಕೆ ಯಾರೂ ಕೂಡ ಫ್ಯಾನ್ಸ್ಗಳು ಕೂಡ ಬಂದಿರಲಿಲ್ಲ, ಕೇವಲ ಏನು ಪೊಲೀಸ್ ಇರ್ಬೋದು ಹಾಗೆ ಮಾಧ್ಯಮದವರು ಮಾತ್ರ ಕಂಡು ಬಂತು. ಅಂದ್ರೆ ಈ ಒಂದು ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಲಾಗಿದೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಹಿಡಿಶಾಪವನ್ನ ಹಾಕ್ತಾ ಇದ್ರು, ಯಾಕಂದ್ರೆ ರೋಡ್ ಕ್ಲೋಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವೆಹಿಕಲ್ಗಳಿಗೆ ಸಮಸ್ಯೆ ಆಗುತ್ತೆ ಅಂತ. ಜೊತೆಗೆ ಬ್ಯಾರಿಕೇಡ್ ಅನ್ನ ಹಾಕಿದ್ರಿಂದ ಒಂದಷ್ಟು ಆಂಬ್ಯುಲೆನ್ಸ್ಗಳು ಓಡಾಡುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಯ್ತು. ಆದ್ರೆ ಫ್ಯಾನ್ಸ್ಗಳು ಬಂದು ಏನು ಸ್ಟೇಷನ್ನ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಬಹುದು ಅಥವಾ ಸಮಸ್ಯೆಗಳನ್ನ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು 144 ಸೆಕ್ಷನ್ ಅನ್ನ ಹಾಕಲಾಗಿದೆ. ಸೊ ಈ ಒಂದು 13ನೇ ತಾರೀಕು ಅಂದ್ರೆ ಜೂನ್ 13ರಿಂದ 17ನೇ ತಾರೀಕುವರೆಗೂ ಕೂಡ 144 ಸೆಕ್ಷನ್ ಅನ್ನ ಹಾಕಲಾಗಿದೆ. ಹಾಗಾಗಿ ದರ್ಶನ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಇನ್ನಿತರ ಆರೋಪಿಗಳಿಗೆ ಏನು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾರೂ ಕೂಡ ಇಲ್ಲಿ ಬಂದು ಗಲಾಟೆಯನ್ನ ಮಾಡುವಂತಿಲ್ಲ, ಜೈಕಾರವನ್ನ ಕೂಡ ಹಾಕುವಂತಿಲ್ಲ, ಜೊತೆಗೆ ಸ್ಟೇಷನ್ನ ಈ ಒಂದು 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಯಾರು ಕೂಡ ಗುಂಪು ಗುಂಪಾಗಿ ಕೂಡ ಬರುವಂತಿಲ್ಲ. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.